ಈಗ ನಾವ್ ಹೈಸ್ಕೂಲ್ ತಗೊಳಲ್ಲ, ಮೇನ್ ಥಿಂಗ್ ತಗೊಳೋದು ಪ್ರೈಮರಿ. ಓಕೆ, ಆ ಲೆವೆಲ್ ಏನ್ ಹೇಳ್ಬೇಕು ಅಷ್ಟನ್ನಂತೂ ನಾವ್ ಹೇಳ್ತೀವಿ. ಅಯ್ಯೋ ಮೇಡಮ್, ಈಗ ಇಲ್ಲಿ ಮಿಡ್ಲ್ ಸ್ಕೂಲ್ ಇಂದ ಲವ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಹುಡುಗರು ಅಲ್ವೇ. ಆರ್ ಜೆ ಸುನಿಲ್ ಹಾರಿಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಒಡಿ. ನಮಸ್ಕಾರಗಳು, ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನಗೋಮುಗ್ದ ಮನ್ಸ್ಗಳಿಗೆ. ನಿಮ್ಮ ಆರ್ ಜೆ ಸುನಿಲನ ಸುನಿಲ್ ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬೊಂಬಾಟ್ ಆಗಿರೋ ಮಾರ್ನಿಂಗ್ ಅಲ್ಲಿ ಇವರು ಟೀಚರ್ ಅಂತೆ, ಸುಶೀಲಾ ಅಂತ ಹೇಳಿ. ಇವ್ರಿಗೆ ಮಂಜುಳಾ ನಾವು ಡೀಲ್ ಕಳಿಸಿದರೆ ಬನ್ನಿ ಕಾಲ್ ಮಾಡುವ ಟೀಚರ್ ಸುಶೀಲ ಅವ್ರಿಗೆ. ಹಲೋ. ಹಲೋ, ಹಾ, ಇದು ಸುಶೀಲಾ ಮೇಡಮ್ ಅವರ? ಹೌದು, ನೀವು ಯಾರು? ಮೇಡಮ್, ನಾನು ಇಲ್ಲಿ ಆನಂದ ಅನ್ಬಿಟ್ಟು ಮಾತಾಡ್ತಾ ಇರೋದು. ಹಾ, ಹೇಳಿ ಹೇಳಿ ಸರ್. ನಾಳೆ ಸ್ಕೂಲ್ಗೆ ಹೋಗ್ತಿದ್ದೀರಾ ಮೇಡಮ್ ನೀವು? ಯಾಕೆ? ಅಲ್ಲ, ಯಾಕೆ ಅಂದ್ರೆ ಹೋಯ್ತಾ ಅಲ್ವಾ ನೀವು? ಅಲ್ಲ, ಯಾರು ಆನಂದ ಅಂದ್ರೆ? ಯಾವ ಆನಂದ ಹೇಳ್ತೀನಿ ಮೇಡಮ್, ದಯವಿಟ್ಟು. ಎಷ್ಟನೇ ಕ್ಲಾಸ್ಗೆ ಹೇಳಿ ತಗೊಳ್ಳೋದು? ಅದೆಲ್ಲ ನಾ ಆಮೇಲೆ ಹೇಳ್ತೀನಿ, ನೀವ್ ಯಾರು ಫಸ್ಟ್ ಹೇಳಿ. ಹೇಳ್ತೀನಿ, ದಯವಿಟ್ಟು ಹೇಳಿ. ನಿಮ್ಮಿಂದ ಒಂದ್ ದೊಡ್ಡ ಉಪಕಾರ ಆಗ್ಬೇಕು ನನಗಲ್ಲ, ಇಡೀ ಅದು ಮುಂದೆ ಎಷ್ಟು ಮಕ್ಕಳು ಲೈಫ್ಗೆ ಅದು ಹೆಲ್ಪ್ ಆಗುತ್ತೆ ಅಂದ್ರೆ ನಿಜವಾಗ್ಲು ಎಲ್ರು ನಿಮ್ನ ಸಹಾಯ ತನಕ ನೆನ್ಸ್ಕೊತಾರೆ ಮೇಡಮ್. ಹೌದಾ? ಹೌದು. ಓಕೆ, ನಾ ಪ್ರೈಮರಿ ಕ್ಲಾಸ್ ಅಷ್ಟೇ ಹ್ಯಾಂಡಲ್ ಮಾಡೋದು ಅಂದ್ರೆ. ಬಟ್ ಯಾವ ಆನಂದ ಅಂತ ಗೊತ್ತಾಗ್ತಿಲ್ಲ, ಅದಾಗ ಅದೊಂದು ಕ್ಲಾರಿಟಿ ಸಿಕ್ಕರೆ ನಾನು ಏನು ಅಂತ ಮಾತಾಡ್ಬೋದು. ಅಲ್ಲ, ನೀವು ನಿಮ್ದು ಏನು ಅಂತ ಎಲ್ಲ ಮಾತಾಡಕ್ ಹೋಗ್ಬಿಡಿ ನನ್ನ ಹತ್ರ. ಹೇಳೋ ವಿಚಾರನ ದಯವಿಟ್ಟು ಎಲ್ಲ ಮಕ್ಕಳಿಗೂ ಮುಟ್ಸಿ ಅಷ್ಟೇ. ಓಕೆ ಕೆಲಸ ಮೇಡಮ್, ಅಪ್ಪ ಅಮ್ಮನಿಗಿಂತ ಟೀಚರ್ಗಳದ್ದು ಪಾತ್ರ ತುಂಬಾ ದೊಡ್ಡದಿರ್ತದೆ. ಹೌದೌದು, ಯಾಕಂದ್ರೆ ನಾವು ಅವ್ರಿಗೆ ಹತ್ತು ಸಲ ಹೇಳೋದು ಒಂದೇ, ನೀವು ಒಂದ್ಸಲ ಹೇಳೋದು ಒಂದೇನೆ. ಕರೆಕ್ಟ್, ಅಷ್ಟು ಮನ್ಸಕ್ಕೆ ತಗೋತಾರೆ ಅವರು. ಕರೆಕ್ಟ್, ಯಾಕಂದ್ರೆ ನನಗಾಗಿರಂಗೆ ಯಾರಿಗೂ ಮುಂದಕ್ಕೆ ಯಾರಿಗೂ ಆಗ್ಬಾರ್ದು, ಹುಡುಗ ಆಗಲಿ ಹುಡುಗ ಆಗಲಿ. ಆ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು, ಅದು ನಿಮ್ಮಂಥವ್ರಿಂದ ಮಾತ್ರ ಸಾಧ್ಯ ಅಂದ್ಬಿಟ್ಟು ಎಂಟೈರ್ ಕರ್ನಾಟಕದಲ್ಲಿರ್ತಕ್ಕಂಥ ಟೀಚರ್ಸ್ ಎಲ್ರಿಗೂ ನಾನು ಬೈ ಫೋನ್ ಮಾಡಿನೇ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇದು ಆಡ್ರಲ್ಲ. ಓಕೆ, ದಯವಿಟ್ಟು ನೀವು ಬೇರೆ ಥರ ಅನ್ಯತ ಭಾವಿಸ್ಬಾರ್ದು. ಓಕೆ, ನಿಮಗೆ ಸ್ಕೂಲ್ನವ್ರು ಏನು ಹೇಳ್ತಾರೋ ಇಲ್ವೋ ಪರವಾಗಿ ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ನೀವಂತೂ ಇದನ್ನ ಸ್ವಲ್ಪ ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಮಕ್ಕಳಿಗೆ ಇದನ್ನ ಮುಟ್ಟಿಸ್ಬೇಕು. ಏನದು ಸರ್? ಆಯ್ತು, ಆಮೇಲೆ ಇದು ಸ್ಕೂಲ್ನವ್ರು ಹಂಗಂತಾರೆ, ಇವ್ರು ಹಂಗಂತಾರೆ, ಹಂಗಂತಾರೆ ಅಂತ ನೀವು ಕಣಿ ಹೊಡಿಬಾರ್ದು ದಯವಿಟ್ಟು. ಫಸ್ಟ್ ಏನು ಅಂತ ಹೇಳಿ. ಯಾರು ಆನಂದ ಅಂತ? ಓಕೆ ಸರ್, ಆಯ್ತು. ನೀವು ಕರೆಕ್ಟ್ ಏನ್ ವಿಷಯ ಅಂತ ಹೇಳಲ್ಲ, ಏನೋ ಮಾತಾಡ್ತೀರ ಅದೆಲ್ಲ. ಯಾರು ಆನಂದ ಅಂತ? ಹಾ ಹೇಳಿ ಹೇಳಿ ಸರ್. ಈ ಹುಡುಗಿರ್ಗಳು ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಹಾಕೋ ಬ್ಯೂಟಿಫುಲ್ ಫೋಟೋ ನೋಡ್ಬಿಟ್ಟು ಹುಡುಗಿರ್ ಎಷ್ಟು ಚೆನ್ನಾಗವಳೆ ಅನ್ಕೋತಾರೋ, ಅದೇ ರೀತಿ ಹುಡುಗರು ಒಳ್ಳೊಳ್ಳೆ ಸ್ಟೇಟಸ್ ಹಾಕತ್ತಾರಲ್ಲ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ, ಅದನ್ನ ನೋಡ್ಬಿಟ್ಟು ಅವ್ನ ಎಂತ ಒಳ್ಳೆಯವನು ಅನ್ಕಂಡ್ರೆ ನಾವು ಅದರಷ್ಟು ಮುಟ್ಟಾಳ್ರು ನಾವು ಇನ್ನೊಬ್ರಿಲ್ಲ. ಆಯ್ತು, ಎರಡೂ ಒಂದೇನೆ, ಈ ಹುಡುಗಿರು ಹಾಕೋ ಒಳ್ಳೆ ಫೋಟೋ ಮತ್ತೆ. ಇಲ್ಲ ಮೇಡಮ್, ನೀವ್ ಅನ್ಕೊಂಡಿದ್ರೆ ಅಷ್ಟೇ ಗೊತ್ತಿದೆ ಎಲ್ಲರಿಗೂ ಅಂತ, ಬಟ್ ಯಾರಿಗೂ ಗೊತ್ತಾಯ್ತಲ್ಲ ಇದು. ಎಲ್ರು ಫೋಟೋ ನೋಡ್ಬಿಟ್ಟು ಸ್ಟೇಟಸ್ ನೋಡ್ಬಿಟ್ಟು ಬಿದ್ದೈತವ್ರೆ, ಬಟ್ ಪ್ರಪಂಚ ಹಂಗಿಲ್ಲ. ಒಪ್ಕೋತೀರ ಇಲ್ವಾ ಇದನ್ನ ನೀವು? ಯಾವ ಏಜ್ಗೆ? ನಾವು ಹೈಸ್ಕೂಲ್ ತಗೊಳಲ್ಲ, ಮೇನ್ ಥಿಂಗ್ ತಗೊಳೋದು ಪ್ರೈಮರಿ. ಓಕೆ, ಆ ಲೆವೆಲ್ಗೆ ಏನ್ ಹೇಳ್ಬೇಕು ಅಷ್ಟನ್ನಂತೂ ನಾವ್ ಹೇಳ್ತೀವಿ. ಅಯ್ಯೋ ಮೇಡಮ್, ಈಗ ಇಲ್ಲಿ ಮಿಡ್ಲ್ ಸ್ಕೂಲ್ ಇಂದ ಲವ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಹುಡುಗರು ಅಲ್ವೇ. ಈಗ್ಲೇ ಲವ್ ಲೆಟರ್ ಬರ್ಕೊಂಡೋಯ್ತು, ಏನೇನೋ ಹೇಳ್ತಾವೆ, ಎಲ್ಲ ನೋಡಿನೇ ಕಲ್ತ್ಕೊಳ್ಳೋದು, ಸ್ವಂತವಾಗಿ ಏನೋ ಬರಲ್ಲ. ಆದ್ರೂ ನೀವು ಇಂಡೈರೆಕ್ಟ್ ಆಗಿ ಇದನ್ನ ಈ ಬೇರೆ ಬೇರೆ ವಿಚಾರಗಳ ತುಂಬೇಕಿದ್ನ. ಹೌದೌದು, ಟೀಚರ್ಸ್ ಆಗಿ ನಾವ್ ಅದನ್ನ ಮಾಡ್ತಾ ಇದೀವಿ. ಆಕ್ಚುಲಾಗಿ ನೀವ್ ಎಲ್ಲಿರೋದು ಆಕ್ಚುಲಾಗಿ? ನಾನು ಎಲ್ಲೆಲ್ಲೋ ಇರ್ತೀನಿ ಮೇಡಮ್, ನಂದು ಬಿಸ್ನೆಸ್ ಇದೆ. ಓಕೆ ಓಕೆ, ಸರಿ ಸರ್, ಆಯ್ತು. ಇನ್ಫಾರ್ಮೇಶನ್ ಅಲ್ಲ ಮೇಡಮ್, ಇದು ನಿಮ್ಗೆ ಗೊತ್ತಿತ್ತು ಅಂದ್ರಲ್ಲ, ಇನ್ಫಾರ್ಮೇಶನ್ ಹೆಂಗಾಯ್ತದ? ಹಲೋ ಹಲೋ ಹೇಳಿ ಸರ್, ನಾನೇ ಆನಂದ್ ಅನ್ಬಿಟ್ಟು ಮಾತಾಡೋದು. ಎಲ್ಲಿಂದ? ನಾನು ಬೆಂಗ್ಳೂರು. ಬೆಂಗ್ಳೂರಲ್ಲ ಎಲ್ಲ ಎಲ್ಲರೂ ಇರೋದು, ನೀವ್ ಎಲ್ಲಿರೋದು ಹೇಳಿ. ಎಲ್ಲಾರು ಹೆಂಗೆ ಸರ್ ಬೆಂಗ್ಳೂರಲ್ಲೇ ಇರ್ತಾರೆ. ಮತ್ತೆ ನಾವೆಲ್ಲಿದ್ದೀವಿ? ನಾವು ಬೆಂಗ್ಳೂರಲ್ಲೇ ಇರೋದು. ಅದೇ ನೀವಿರಿ ಸರ್, ನಾನು ನಿಮ್ಗೇನ್ ಕೇಳಕ್ಕಾಯ್ತದೆ, ನಾನು ಬೆಂಗ್ಳೂರು. ಸರಿ ಹೇಳಿ, ಏನ್ ವಿಷಯ ಅಂತ? ಅದೇ ಒಂಚೂರು ಮೇಡಮ್ ಹತ್ರ ಮಾತಾಡ್ಬೇಕಾಯ್ತು. ಮೇಡಮ್ ಅವ್ರು ಬಿಸಿ ಇದಾರೆ, ಹೇಳಿ ವಿಷಯ ಏನು ಅಂತ ಅಂತ ಹೇಳಿದ್ರೆ ನಾವು ಏನಾದ್ರು ಮಾತಾಡ್ಬೇಕು. ಸರ್ ನಾನೇನ್ ಸರ್ ಈಗ ಇದ್ ಮಾಡೋ ತರ ಮಾತಾಡ? ಇಲ್ಲ ಹೇಳಿ, ಪರವಾಗಿಲ್ಲ ಹೇಳಿ, ಏನ್ ವಿಷಯ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ನಿಮ್ ಕೆಲ್ಸ ಅಲ್ಲ ಸರ್, ಮೇಡಮ್ ಅವ್ರಿಗೆ ಸ್ವಲ್ಪ ಅವ್ರ ವಿಚಾರ ಅದು, ಅದಕ್ಕೆ ಸರ್ ಸ್ಕೂಲ್ ಟೈಮ್ ಅಲ್ಲಿ ಮಾಡಿ. ಸ್ಕೂಲ್ ಟೈಮು?
ಸ್ಕೂಲ್ ಟೈಮ್ ಅಲ್ಲಿ ಫ್ರೀ ಟೈಮ್ ಇರುತ್ತೆ ಮಧ್ಯಾಹ್ನ, ಅವಾಗ ಮಾಡಿ ಮನೆಗ್ ಬಂದ ಮೇಲೆಲ್ಲ ಸ್ಕೂಲ್ದೆಲ್ಲ ಕೇಳಂಗಿಲ್ಲ, ಮನೇಲಿ ನಮ್ ಮನೆಗ್ ಟೈಮ್ ಕೊಡ್ಬೇಕಲ್ವಾ ಅವರು. ಅಲ್ಲ ಸ್ಕೂಲ್ ವಿಚಾರ ನಮ್ಗೆ ಅರ್ಥ ಆಗಲ್ಲ ಅಂದ್ರೆ ನೀವು ಅಂತ ಟೈಮ್ ಅಲ್ಲಿ ಮಾಡ್ಬಿಟ್ಟು ಅಲ್ಲಿ ಕೇಳ್ಕೋಬೇಕು. ಮನೆಗ್ ಬಂದ ಮೇಲೆ ಪ್ರೈವೇಟ್ ಪ್ರೈವೇಟ್ ನಂಬರ್ ಗಳಿಗೆಲ್ಲ ಮಾಡಬಾರ್ದು ಸರ್. ಸ್ಕೂಲ್ ವಿಚಾರ ಅಲ್ಲ ಸರ್, ಇದು ಅವ್ರನ್ನೇ ಕೇಳಿ ಸ್ಕೂಲ್ ವಿಚಾರನ ಇದು ಅಂತ ನೀವ್ಯಾಕೆ ಸರ್ ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ರ ನೀವ್? ಯಾರು ಯಾರು ನೀವು? ಆನಂದ ಅನ್ಬಿಟ್ಟು ತಡ ಬಿಡ ಗೊತ್ತಿಲ್ಲ, ಸುಮ್ನೆ ನೀವು ಮಾತಾಡ್ತೀರಿ ಸರ್. ನಿಮ್ಗೆ ಏನ್ ಬೇಕು ಅದನ್ನ ಹೇಳಿ, ಸ್ಕೂಲ್ ವಿಚಾರ ಅಲ್ವಾ ಅಲ್ಲ, ಏನ್ ಪ್ರೈವೇಟ್ ನಂಬರ್ ಏನಕ್ಕೆ ಯಾರ್ ಕೊಟ್ರು ನಿಮ್ಗೆ? ಸರ್ ಎಲ್ಲಾನು ನನ್ನೇ ಕೇಳ್ಬಿಡಿ ಸರ್, ಸ್ವಲ್ಪ ಅವ್ರನ್ನ ಕೇಳಿ ಸರ್ ನೀವು. ನನ್ಗಿದೆ ನೀವ್ ನಂಬರ್ ಕೊಟ್ರೇನ್ರಿ ಇಲ್ವಂತ? ಅವ್ರ ನಮಗ್ ಗೊತ್ತಿಲ್ಲ ಅಂತಾರೆ ನೋಡಿ. ಅಷ್ಟು ಪುರ್ಸೊತ್ತಾಗಲ್ಲಿ ಮಾತಾಡೋರು ನನ್ನ ಜೊತೆ ಮಾತಾಡ್ಬತ್ತಾನೆ ಅವರು. ಕೈಯಲ್ಲಿ ಅಡಿಗೆ ಮಾಡ್ತಾರ ಸರ್, ಏನ್ ಮಾತಾಡ್ಬೇಕಾಗಿತ್ತು? ಸರಿ ಇಲ್ಲಿ ಸ್ಪೀಕರ್ ಹಾಕ್ತೀನಿ, ಅದೇನ್ ಮಾತಾಡ್ತೀರಾ? ಮಾತಾಡಿ ಏನ್ ಸರ್ ಡೌಟ ನಮ್ಗೆ ಅಷ್ಟೊಂದು? ದಯವಿಟ್ಟು ಈ ತರ ಇದ್ ಮಾಡ್ಬೇಡಿ ಸರ್. ಅಲ್ಲ ಸ್ಟೂಡೆಂಟ್ಸ್ ಅಪ್ಪ ಅಮ್ಮನ ಏನು ಸರ್? ಎಲ್ಲರೂ ಜೀವನದಲ್ಲಿ ಸ್ಟೂಡೆಂಟ್ಸ್ ಆಯ್ತಾರೆ, ಎಲ್ಲರೂ ಅಪ್ಪ ಅಮ್ಮನ ಆಯ್ತಾರೆ. ನೀವ್ ಈ ತರ ಅನುಮಾನ ಪಡ್ಕೊಂಡು ಅಪ್ಪ ಅಮ್ಮನ ಏನು ಬೆಂಗಳೂರ ಅಂತೀರಾ, ಬೆಂಗಳೂರ ಅಲ್ಲ ಅಂತೀರಾ ಸರ್? ಈಗ ನಿಮ್ಗೆ ಈ ತರದ್ದೆಲ್ಲಾನು ಏನೇ ವಿಷಯ ಇದ್ರು ಡೈರೆಕ್ಟ್ ಆಗಿ ನೀವು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಬೇಕು. ಆಕ್ಚುಲ್ ಆಗಿ ಟೀಚರ್ಸ್ದು ಪ್ರೈವೇಟ್ ನಂಬರ್ ತಗೊಂಡು ಅವ್ರಿಗೆಲ್ಲ ಕಾಲ್ ಮಾಡಿ ಈ ತರ ಡಿಸ್ಟರ್ಬ್ ಮಾಡೋದು ಫಸ್ಟ್ ತಪ್ಪದು, ಗೊತ್ತಿರುತ್ತೆ ನಿಮ್ಗೆ, ನಿಮ್ಗೆ ಎಲ್ಲಾ ವಿಷಯಗಳು ಗೊತ್ತಿರ್ತವೆ, ಅದು ಸರಿಯಲ್ಲ. ಓಕೆ, ನಿಮ್ಗೆ ಹತ್ರ ಏನಾದ್ರು ಇತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಸ್ಕೂಲ್ ಹತ್ರ ಬಂದು ಪ್ರಿನ್ಸಿಪಲ್ ಇರ್ತಾರೆ, HM ಇರ್ತಾರೆ, ಅಲ್ಲಿ ಇನ್ಚಾರ್ಜಸ್ ಇರ್ತಾರೆ, ಅವ್ರ ಹತ್ರ ಮಾತಾಡಿ ಅವ್ರ ಕಡೆಯಿಂದ ನಮಗ್ ಬರುತ್ತೆ ಆಯ್ತಾ ವಿಷಯಗಳು. ಸೊ ನಮ್ಗೆ ಏನಿರುತ್ತೆ ಇನ್ಸ್ಟ್ರಕ್ಷನ್ಸ್ ನಾವ್ ಅದನ್ನು ಫಾಲೋ ಮಾಡ್ತೀವಿ, ಮಕ್ಕಳ ಜೀವನಕ್ಕೆ ಏನ್ ಬೇಕೋ ಅದನ್ನು ಕೂಡ ಫಾಲೋ ಮಾಡ್ತೀವಿ. ಓಕೆ ಹಂಗಾರೆ ಮೇಡಮ್, ನಿಮ್ಗೆ ಶಂಕರದಿಂದನೇ ಬರ್ಬೇಕಾ ತೀರ್ಥ ನಿಮ್ಗೆ? ಹೌದೌದು. ಓಕೆ ಮಾಡ್ತೀನಿ ಮೇಡಮ್, ಅದೇನ್ ದೊಡ್ಡ ವಿಚಾರ ಅಲ್ಲ, ಯಾಕಂದ್ರೆ ನಾನೇನ್ ಇನ್ಕಮಿಂಗ್ ಕಾಲ್ ಇಸ್ ನಾಟ್ ಅವೈಲಬಲ್ ಆನ್ ದಿಸ್. ಮತ್ತೆ ಎಷ್ಟು ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಇವ್ರು ನಂಬರ್ ಕಳಿಸಿರೋರು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಒಂದು ಸಖತ್ತಾಗಿರೋ ಮಾರ್ನಿಂಗ್ ಅಲ್ಲಿ ಒಂದು ಟ್ರ್ಯಾಪ್ ನಲ್ಲಿ ಮುಗಿಸ್ತಾ, ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪ್ ಅಲ್ಲಿ ನಾನು ನಿಮ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂದ್ರೆ ನಗೋದ್ ಭೋಗ, ನಗ್ಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ ನಗ್ತಾ ಹ್ಯಾಪಿ ಇಂದ್ರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.